इष्टपड़ते नम एला नायक सीरी इडी जयनगर दी ना अति हेचु मत ना जयनगर एम एल शासक आरस कल्ती खंडित नम कर्नाटक राज्यू मत होटल पार्क होली नम कांग्रेस 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 पक्ष अंत बीजेपी एस्टु दुराड़ गए अदरलू कूड़ा नम कड़े जनस्पंदन पार्क ग्रउंड डेवलपमेंट विषय नमे बीजेपी सरकार अन्याय नम सिद्धरामय्य ग्रउंड मटदे नमेल ग्रांट को आ ग्रांटिंग कूड़ा एलो सरकार चेंज आगे इतना ग्रांट बीजेपी एम एल नमेंगे कष्ट पर्स्थित डेवलपमेंट आगे रामेगौर सोमरेगौर होराटी प्रदेश ग्रांट उत्तम जनप्रिय जयनगर और अभिनंदन ना सी अति हेच्चु मतलब ना हमें बेसिंग चुनावे मुगदे कांग्रेस पक्ष के स्पष्ट बहुमत बड़ो निरीक्ष बारी कारण ऐन बीजेपी दुराड़ भ्रष्टाचार स्वजन पक्षपात चिख मकलू कुराड़ बेचु मतलब और दुरा जो नम पक्ष अवधि सदर्भली नातक उल्टे कल्सकोटा अखी को मत सुमार नूर अरवे भरोसे को ना नूर अरवे भरोसे नाड़े अद जन इवतु नेकोटे अब रैतरीब कार्मिकरब महिब प्रति वर्ग कूड़ा नमल्ली कार्यक्रम नम सरकार इतनी मत भ्रष्टाचार कूड़ा नियंत्रण जन कमी सदर्भ इवतु नाकु वर्ष जन नेमदिया हाँ बल ऐसे जास्ति आगे डीजल बेले पेट्रोल बेले ग्यास बेले कृषि आगता है आगे 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 मत अद जो निरुद्योग समस्या जास्ती आगता है प्रतियोगू कहु कष्ट देश राज्य चिंतरी मत कांग्रेस पक्ष अधिकार बंद्रे कर्नाटक आरूवे कोटि जन के आशा भवन जन इक अदी ना चला होरा कल ओदरी कमी रेडी नि नमेंगे न्यूट्रल वोटर्स नमेंगे विरोधवा नूर के पर्सेंट वोटर्स कंप्लेट वोटर्सरे बीजेपी कांग्रेस जे डी एस अंतर इपत् पर्सेंट वोटर्स न्यूट्रल वोटर्स एर सवि हदमूर न्यूट्रल वोटर्स नंबर हद्ते बीजेपी हाकुरी आ न्यूट्रल वोटर्स कांग्रेस पक्ष के खंडित मतदान मातर एर सवि हदमूर नन नल्वत सवि लीड बंद एर सवि हद्ते इपत्पत् अंदर नम हाँ मूव सवि जन बीजेपी हाकु आ जन मत कांग्रेस के हाको अवकाश नम राज्य कड़े कूड़ा है सौम्य रही ये नमेंगे नम सरकार साकु मैक्सीम ना ग्रांट को नागराज विद्वान गतक सरकार बंद तक तीसबिट आरू कभी होराटी साधुदेश सौम्य रेडी मत प्रयत्न मत सौम्य रेडी इवेदी यहा गलाटेलो गलाटे पल सुगे धरवण ऐनो जन मंडल अल्वा मंड वर्ष मंडल बंदी अल्वा बिल्डिंग तौंद सौम्य रेडी का ಯಾವ ಬಿಲ್ಡಿಂಗ್ ಕಡೆ ಏನೋ ತೊಂದರೆ ಇದೆ ತಿಳಿ ಕಟ್ಟೋದಕ್ಕೆ ಬೇರೆ ಇಲ್ಲ ಅಥವಾ ಕಟಾಕ್ಟ್ಗೆ ಏನೋ ತೊಂದರೆ ಇದೆಯಾ ಏನೂ ಇಲ್ಲ ಈಗ ಬಿಜೆಪಿ ತಿನ್ಕೊಂಡಿವಿ ಅಂತ ಹೋರಾಟ ಇರೋಲ್ಲ ಅವರೆಲ್ಲ ಬಂದ್ರೆ ಏನಾಗುತ್ತೆ ಆಗುತ್ತೆ ಹಿಂದೆ ಎಲ್ಲ ನೋಡಿದ್ರು ಈ ತರ ಕೊಲೆಗಳಾಗ್ತಾ ಇತ್ತಲ್ಲ ಅದೆಲ್ಲ ಕೂಡ ಪುನರಾವರ್ತನೆ ಆಗುತ್ತೆ
ಅದಕ್ಕೆ ಎಚ್ಚರಿಕೆಯಿಂದ ಮತದಾನ ಮಾಡಬೇಕು, ಎಚ್ಚರಿಕೆಯಿಂದ ನಾವು ಅದನ್ನು ಜನಕ್ಕೆ ತಿಳಿಯುವಂತ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲು ಇವರೆಲ್ಲ ಕೂಡ ಮಾತಾಡ್ತಾರೆ. ಅದರಿಂದ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡೆ. ನಾನು 15 ತಾರೀಕು ಮೇಲೆ ನಾನು ಕೂಡ ಬರ್ತೀನಿ, ಮತ್ತೆ ನಮ್ಮ ಮಗದ್ದು ಮದುವೆ ಇದೆ 7ನೇ ತಾರೀಕು. ನಮ್ಮ ಮುಖಂಡ ಮುಖಾಂತರ ನಮ್ಮ ಜನ ಕೂಡ ಕಳಿಸ್ತೀನಿ, ಇವೆಲ್ಲ ಕೂಡ ಮದುವೆ ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಧನ್ಯವಾದ ಹೇಳಿ ಧನ್ಯವಾದ. ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪಾಧ್ಯಕ್ಷರಾದ ವೆಂಕಟೇಶ್ ಅವರು ಬಂದಿದ್ದಾರೆ. ವೆಂಕಟೇಶ್ ಅವರ ಹಂಚಿ ಬಂದ್ಬಿಡ್ಬೇಕು. ಅದೇ ರೀತಿ ನಮ್ಮ ಫೆಡರಲ್ ಆರ್ಗನೈಸೇಷನ್ ಎಲ್ಲ ಅಧ್ಯಕ್ಷರು ಎದುರಿಸಿ ಕೂತಿರೋದು ನಿಜವಾಗ್ಲೂ ಲೀಡರ್ಗಳು ನೀವು. ಯು ಆರ್ ದಿ ರಿಯಲ್ ಲೀಡರ್. ಬೂತ್ ಒಳಗೆ ಯಾರು ಕೆಲಸ ಮಾಡ್ತಾರೆ ಅವರೇ ನಮಗೆ ಆಕ್ಟಿವ್ ಲೀಡರ್ಸ್ ಅಂಡ್ ದೇ ಆರ್ ದಿ ಅವರೇ ನಮಗೆ ಗೆಲ್ಸಕ್ಕೆ ಪ್ರಯತ್ನ ಮಾಡೋದು ಅಂತ ಹೇಳಿದ್ರೆ ತಾವೇ. ತಮಗೆ ಬಿಟ್ಟರೆ ನಾವು ಇಲ್ವೇ ಇಲ್ಲ, ನಾವು ದೊಡ್ಡ ಜೀರೋ ಆಗ್ಬಿಡ್ತೀವಿ. ತಾವು ಏನಾನ ನಮಗೆ ಆಕಾರ ಮತ್ತೆ ಡೋರ್ ಟು ಡೋರ್ ತಾವು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಜೀರೋ. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಈಗ ಅಬ್ಸರ್ವರ್ಸ್ ಬಂದಿದ್ದಾರೆ. ಜೈನಗರ ನಾವು ಎಷ್ಟು ಲೀಡ್ ಒಳಗೆ ಗೆಲ್ಸ್ಕೊಂತೀವಿ ಅಂತ ಗೆಲ್ಲೋದಂತ ಸತ್ಯ. ನಾವು ಗೆಲ್ಲೋದ್ರೊಳಗೆ ಯಾರು ನೆಗೆಟಿವ್ ಥಾಟ್ಸ್ ಇಟ್ಕೋಬೇಡಿ ದಯವಿಟ್ಟು, ಲೆಟ್ ಅಸ್ ಬಿ ಪಾಸಿಟಿವ್. ನಾವು ಗೆದ್ದೆ ಗೆಲ್ತೀವಿ, ಜಯನಗರ ಗೆದ್ದೆ ಗೆಲ್ತೀವಿ, ಬಟ್ ಶ್ರಮ ಬೀಳಲೇಬೇಕಾಗತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಮನೆ ಮನೆಗೆ ಹೋಗಿ ನಾವು ಓಟ್ ಕೇಳಬೇಕು. 18+ ಎನ್ರೋಲ್ಮೆಂಟ್ ವೋಟರ್ಸ್ ಅವರೇ ನಮಗೆ ಮುಖ್ಯ. ಈ ಸಲ ಎನ್ರೋಲ್ಮೆಂಟು ವೋಟ್ ನಾವು ನಮ್ಮ ನಮ್ಮ ಬೀದಿ ನಿಮ್ಮ ನಿಮ್ಮ ಬೂತ್ ಒಳಗೆ ಎಷ್ಟು ವೋಟರ್ಸ್ನ ಆ್ಯಡ್ ಮಾಡಬಹುದು ಅದು ಮುಖ್ಯ ನಮಗೆ. ನೀವು 5 ಜನಕ್ಕೆ ಮಾಡಿ ಸಂತೋಷ, ಯಾಕಂದ್ರೆ ನಮ್ಮ MLA ಶ್ರೀಮತಿ ಸೌಮ್ಯಾರೆಡ್ಡಿ ಯಾವ ಕೆಲಸ ನಮಗೆ ಮಾಡಿಕೊಟ್ಟಿಲ್ಲ ಕೇಳ್ಬೋದು. ಸ್ವಲ್ಪ ಜನಕ್ಕೆ ಅವಕಾಶ ಆಗಿಲ್ಲ, ಏನೋ ರಿಜ್ವಾನ್ಗಾಗೋಯ್ತಪ್ಪ, ರಿಜ್ವಾನ್ ಮಾತಾಡ್ತಾನೆ, ನಾಗರಾಜ್ ಮಾತಾಡ್ತಾನೆ ಅಂತ ತಿಳ್ಕೋಬಹುದು. ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದಿ ಲೇಡಿ ಹ್ಯಾಸ್ ಆಲ್ವೇಸ್ ಬಿನ್ ಗುಡ್. ನಾವು ವೋಟರ್ಸ್ ಐಡಿ ಎನ್ರೋಲ್ಮೆಂಟ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಒಂದೊಂದು ಬೀದಿ ಒಂದೊಂದು ಬೂತ್ ಒಳಗೆ ಸೀದೆ ನಮ್ಮ ವೋಟರ್ಸ್ ನ ಇನ್ಕ್ರೀಸ್ ಮಾಡಲೇಬೇಕು. ನಾವು ಇನ್ಕ್ರೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ವೋಟ್ ಎಲ್ಲೋ ಮಾರ್ಜಿನ್ ಕಡಿಮೆ ಆಗುತ್ತೆ. ಎಲ್ಲೋ ಮಾರ್ಜಿನ್ ಹೆಂಗೆ ನಾವು ಜಾಸ್ತಿ ಮಾಡಬೇಕು. ಇದರಿಂದ ಹೇಳಿ ನಾವು ಬೀದಿ ದೀಪ ಇರ್ಬೋದು, ಸ್ಟ್ರೀಟ್ ಲೈಟ್ಸ್ ಇರ್ಬೋದು, ಟಾಲ್ ರೋಡ್ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯ ಸ್ಕೂಲ್ಸ್ ಅಡಾಪ್ಷನ್ ಮಾಡಿದೀವಿ. ತಿರ್ಗಾ BJP ತರ ನಾವೇನು ಬಿಲ್ಡಿಂಗ್ ಹತ್ರ ಹೋಗಿ ಕೈ ಹಾಕಿದೀವ, ಇಲ್ಲ ಬಿಲ್ಡಿಂಗ್ ಹತ್ರ ಹೋಗಿ ಯಾರ ಕೈ ಹಾಕಿ ನಿಲ್ಸಿದೀವ, ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ಜನ ಇದ್ದೀವಿ ಯಾವ್ದಾರ ಬಿಲ್ಡಿಂಗ್ ರಿಪೋರ್ಟ್ ಕೊಟ್ಟಿದ್ದೀರಾ? ನಾವು ಯಾವತ್ತೂ ಆ ಕೆಲಸ ಮಾಡಿವಿ. ಸ್ನೇಹಿತರೆ ಏನ್ ಮನೋಜ್ ಅವರೇ, ಯಾವ್ದಾರ ಬಿಲ್ಡಿಂಗ್ ಹತ್ರ ನಾವು ಹೋಗಿ ಶ್ರೀಮತಿ ಸೋಮ್ಯಾರೆಡ್ಡಿ ಇಲ್ಲ ರಾಹುಲ್ ರೆಡ್ಡಿ ಹೇಳಿದ್ದಾರೆ ಇದನ್ನ ಯೋಚನೆ ಮಾಡಿ. ಈಗ ಇಲ್ಲ ಶ್ರೀಮತಿ ಇಂದಿರಾ ಗಾಂಧಿಯಿಂದ ತಗೊಂಡ್ರೆ ಕಾಂಗ್ರೆಸ್ ಅಂತ ಸೆಕ್ಯುಲರ್ ಗೌರ್ಮೆಂಟ್ ಇಲ್ವೇ ಇಲ್ಲ. ಉಳುವವರಿಗೆ ಭೂಮಿ, ಬ್ಯಾಂಕ್, ಇವತ್ತು ಬ್ಯಾಂಕ್ ಇರೋದು ಯಾರ್ದು? ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಶ್ರೀಮತಿ ಇಂದಿರಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲ ಈಕ್ವಾಲಿಟಿಗೆ ಕೂತಿದ್ದೀವಿ. ನಾವು ಇದೆಲ್ಲ ಎಲ್ಲ ಎಜುಕೇಟೆಡ್ ಇದೀರಾ. ನನ್ನ ಪ್ರಾರ್ಥನೆ ವೋಟರ್ಸ್ ID ಎನ್ರೋಲ್ಮೆಂಟ್ ಅದ್ರ ಬಗ್ಗೆ ಗಮನ ಕೊಡ್ಲೇಬೇಕು. ನಾವು 18+ ವೋಟರ್ಸ್ ನಮ್ಮ ಕಡೆಗೆ ನಾವು ಸರಿಲೇಬೇಕಾಗತ್ತೆ. ಆ ಒಂದೊಂದು ಬೂತ್ ಒಳಗೆ ನಾವು ನನ್ನ ವಾರ್ಡ್ ನಾನು ಹೇಳ್ಬೋದು, MLA ಹೇಳ್ತೀನಿ, 30+ ವೋಟ್ಸ್ ನಾನು ಕೊಡ್ತೇನೆ. ನಮ್ಮ ಸ್ನೇಹಿತರಿಗಿರೋ ತನಕ ನನ್ನ ಜೊತೆಗೆ ನಾನು 30+ ವೋಟ್ಸ್ ನಾವು ನಮ್ಮ ಈಸ್ಟ್ ಈ ಸುನಾಮಿ ಆಗೋದು ನಮ್ಮ ಫಿಲಾನ್ ಮಸೀದಿಯ ಸೆಕ್ರೆಟರಿಗಳು ಎಲ್ಲ ಇದ್ದಾರೆ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಎಮ್ಮೆ ಅಂತ ಹೇಳ್ತೀನಿ. ಎಸ್ ನಾನು 30,000 ವೋಟರ್ಸ್ ಮಾಡ್ತೀನಿ. ನಾವು ಟಾರ್ಗೆಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಬಟ್ ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. 30,000+ ನಾವು ಕೊಡ್ತೀವಿ. ನಾನು ಜಾಸ್ತಿ ಮಾತಾಡಲ್ಲ, ಸುರೇಶ್ ಸಾಹೇಬ್ರು ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಮೇಶಾ ಆಪ್ ಸಬ್ಕೆ ಬೀಚ್ ಮೇ ರಹನೆ ವಾಲಿ ಪಡಿ ಲಿಖಿ ಔರ್ ಸಬ್ಸೆ ಬಡಿ ಬಾತ್
एनवायरमेंट के लिए सबसे ज्यादा सोचती हैं सोमिया रेड्डी जी। देखिए पूरे कर्नाटका में लोग महंगाई से भ्रष्टाचार से परेशान हैं, और जो दो बड़ी योजना कांग्रेस के हमारे दोनों नेताओं ने गारंटी कार्ड के माध्यम से दी है, गृह लक्ष्मी गृह ज्योति, इस दोनों स्कीम के बारे में ये तय है कि एक एक परिवार इस गारंटी कार्ड पे साइन करना चाहता है, कांग्रेस के साथ जुड़ना चाहता है। सोमिया जी ने बहुत मेहनत करी अपने इलाके में, लोग उनको बहुत चाहते हैं, और जिस तरीके से अब माहौल कर्नाटका में बन रहा है, सोमिया जी बड़े अच्छे मार्जिन से जीतेंगी, और ये तय है कि कर्नाटका में कांग्रेस की सरकार बनेगी। हम उनका काम ही जेब काटना और वोट काटना, वहाँ बैठे जेब काट रहे हैं आपकी और हमारी। अगर आपके पैसे SBI में तो निकाल लीजिएगा, LIC में तो निकाल लीजिएगा, बाद में कुछ नहीं मिलेगा। उसी प्रकार कर्नाटका में हर एक विधानसभा में ये लोग वोट काट रहे हैं, गलत तरीके से वोटों को डिलीट करना। हमारे खुद के विधायक हैं, उनके इलाके में 8,000 से ज़्यादा लोगों के वोट काटे गए हैं, और ये केवल एक विधानसभा में नहीं, सभी विधानसभा में, इस विधानसभा में भी 21,000 लोगों के नाम काटे गए हैं, इसके लिए कांग्रेस पार्टी लड़ रही है। देखिए हमने ऑलरेडी इलेक्शन कमीशन में कंप्लेंट कर रखी है, हमारी पार्टी के सारे BLA 2 अपॉइंट हो चुके हैं और कोर्ट भी हम जा चुके हैं। मेरा पूरा यकीन है इलेक्शन कमीशन में चुनाव से पहले वो सारे के सारे नाम वापस आएंगे। 211 बूथ्स अस्टे नम सौथ डिस्ट्रिक्ट कड़मे बूथ संख्य जयनगर विधानसभा क्षेत्र अंदर एस्टु चेन्नागि केलस माडबहुदु अन्नोदन्न इदु तोरिसुत्ते। ಒಳ್ಳೆಯ ಕಾರ್ಪೊರೇಟರ್ಗಳಿದ್ದಾರೆ, ನಮ್ಮ ವಿಜ್ಞಾನಂತ ಅವರು, ನಾಗರಾಜ್ ಅಂತ ಅವರು, ಒಳ್ಳೆಯ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ, ಅರುಣ್ ಅಂತ ಅವರು, ದಿವಾಕರ್ ಅಂತ ಅವರು, ಒಳ್ಳೆಯ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಏಜ್ಗಳಿದ್ದೀರಾ, ನಿಮ್ಮಂತ ಒಳ್ಳೆಯ ಅಪರಂಜಿ ಕಾರ್ಯಕರ್ತರುಗಳಿದ್ದೀರಾ, ನಿಮ್ಮಂತೆ ನಾವು ಯಾರು ನಿಮ್ಮನ್ನ ಕಾರ್ಯಕರ್ತರು ಅಂತ ಅನ್ಕೊಂಡಿಲ್ಲ, ನಿಜವಾದ ಲೀಡರ್ಸ್ ನೀವು ಅಂತ ನಾವು ಅನ್ಕೊಂಡಿದ್ದೀವಿ। ಯಾಕೆಂದ್ರೆ ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿ 500 to 1,000 ಮತಗಳನ್ನು ಹಾಕ್ತಕ್ಕಂಥ ಶಕ್ತಿ ದೇವರು ನಿಮ್ಮಲ್ಲಿ ಕೊಟ್ಟಿದ್ದಾರೆ। ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ ನಮ್ಮ ಪಕ್ಷ, ಅದರಲ್ಲೂ DK ಶಿವಕುಮಾರ್ ಏನು ಅಧ್ಯಕ್ಷರಾದ್ರು, ಅವರಪ್ಪ ಅವ್ರು ಏನು ಅಧಿಕಾರವನ್ನು ತೆಗೆದುಕೊಂಡ್ರು, ಅವತ್ತೇ ಹತ್ತತ್ರ 1.5 crore ವೀಕ್ಷಣೆಯನ್ನು ಮಾಡಿದ್ರು, ಇದು ಅಲ್ಲಿನ ರೀತಿಗೆ ಅವರು ಹಿಂದೆ ತೆಗೆದು ನೋಡಿಲ್ಲ। ನಮಸ್ಕಾರ, ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಉಸ್ತುವಾರಿಯಾದಂತ ಶ್ರೀ ಅದ್ಭುತ್ ಪ್ರಕಾಶ್ ಅವರು, ಅದೇ ರೀತಿ ನಮ್ಮ ಅಭಿಷೇಕ್ ಸರ್ ಅವರು ಬಂದಿದ್ರು, ನಮ್ಮ ಹೋಗೋರು ನೀವು ಇತ್ತಾನೆ ಅಣ್ಣವರು ಹೇಳಿದ್ರು, ಅದಕ್ಕೆ ನಮ್ಮ ಪಕ್ಷ ನಮ್ಮ ಇಡೀ ಭೂಲೋಕದಲ್ಲಿ ಅತಿ ಹೆಚ್ಚು ಅತಿ ಹಳೆ ಪಕ್ಷ ಯಾವುದು ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮ್ಮ ಪಕ್ಷ ಹೋರಾಡಿದ್ರು, ಬೇರೆ ಪಕ್ಷ ಯಾರಾದ್ರೂ ಇದ್ರ ಇಲ್ಲ, ಆಗ ಪ್ರತಿಯೊಬ್ರು ಅಷ್ಟೇ ಆವತ್ತು ಅವರು ಆಲೋಚನೆ ಮಾಡಲಿಲ್ಲ. ನಾನು ಸಾಷ್ಟಾಂಗ ನಮಸ್ಕಾರ ಹೇಳಕ್ ಬಂದಿದ್ದೀನಿ, ಯಾಕಂದ್ರೆ ನಮ್ಮ ಪಕ್ಷ ಇವತ್ತು ಇನ್ನೊಂದು ನಿಮ್ಮಿಂದ ಬೂತ್ ಲೆವೆಲ್ ಅಲ್ಲಿ ಕೆಲಸ ದಿವಾಕರ್ ಸರ್ ಅವರು, ಅನಂತಕುಮಾರ್ ಕೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದ್ದಾರೆ, ಈಗ ನೀವು ಸಹ ಎಲ್ಲರೂ ಬಂದು ಭಾಗವಹಿಸಿದ್ರಿ, ನಮ್ಮ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿ ಅವರು ಮತ್ತೆ ಅವ್ರ ಜೊತೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡ್ಕೊಂಡು ಭಾರತ್ ಜೋಡೋ ಕಾರ್ಯಕ್ರಮ ಬಹಳ ಚೆನ್ನಾಗಿ ಯಶಸ್ವಿ ಆಯಿತು, ತಮ್ಮೆಲ್ಲರೂ ಸಹಕಾರ ಚೆನ್ನಾಗಿತ್ತು. ವೋ ದೇಶ್ ತೋಡ್ನೆ ಕಾ ಕಾಮ್ ಕರೆ, ಹಮ್ ದೇಶ್ ಜೋಡ್ನೆ ಕಾ ಕಾಮ್ ಕರೆ. ನಮ್ಮ ರಾಜ್ಯದಲ್ಲೂ ಸಹ 3-3.5 ವರ್ಷದಿಂದ BJP ಸರ್ಕಾರ ಇದೆ, ಅದು ಬ್ಯಾಕ್ಡೋರ್ ಎಂಟ್ರಿ, ಡೈರೆಕ್ಟ್ ಆಗಿ ಜನ ಅವರಿಗೆ ಆಶೀರ್ವಾದ ಮಾಡಲಿಲ್ಲ, ಕೇಂದ್ರದಲ್ಲೂ BJP ಸರ್ಕಾರನೇ ಇರೋದು, ಅಧಿಕಾರಿಗಳು ಅದೇ ಹೇಳ್ತಿದ್ದಾರೆ, ಅಷ್ಟು ಲಂಚ ತಗೋತಿದ್ದಾರೆ. ಆಮೇಲೆ
ನೀವು ಸಹ ನೋಡ್ತಿದ್ದೀರಾ ನಮ್ಮ ಹಿರಿ ರಾಜ್ಯದಲ್ಲಿ ನಾವು ಯಾವತ್ತೂ ಒಟ್ಟಿಗೆ ಇದ್ವಿ ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ ಬರ್ತಿದೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಆದ್ರೆ ಬಿಜೆಪಿ ಅವ್ರು ಬಂದ್ಮೇಲೆ ಅವ್ರು ಬೇಕು ಅಂತ ಏನೇನ್ ಮಾಡ್ತಿದ್ದಾರೆ ನೀವೇ ನೋಡ್ತಿದ್ದೀರಾ ಯುವಕರಿಗೆ ಕೆಲಸ ಇಲ್ಲ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಪಾಪ ಲಿಂಕ್ ವರ್ಕರ್ಸ್ ಪ್ರತಿಭಟನೆ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ ಸಂಭವಿಲ್ಲ ಕಾಂಟ್ರಾಕ್ಟರ್ಸ್ ಪಾಪ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ನಿಮಗೂ ಗೊತ್ತು ನಮ್ಮ ಎಲ್ಲೆಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರಿದ್ದಾರೋ ಅವ್ರಿಗೆ ಎಲ್ಲಿ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅಂತ ಅವ್ರು ಬೇಕು ಅಂತ ಫಂಡ್ಸ್ ಕಟ್ ಮಾಡಿದ್ರು 61% ಫಂಡ್ಸ್ ಕಟ್ ಮಾಡಿದ್ರು ಮೂರುವರೆ ವರ್ಷ ಹಿಂದೆ ನಮ್ಮ ಸಮ್ಮಿಶ್ರ ಸರ್ಕಾರ ಯಾವುದು ಸ್ಯಾಂಕ್ಷನ್ ಮಾಡಿದ್ರು ಆದ್ರೆ ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ್ವಿ ಸಿಎಂ ಅನ್ನು ಭೇಟಿ ಮಾಡಿದ್ವಿ ಕಮಿಷನರ್ ಭೇಟಿ ಮಾಡಿದ್ವಿ ಪಾರ್ಕ್ ಆಗಲಿ ರಸ್ತೆ ಆಸ್ಫಾಲ್ಟ್ ಆಗಿರಲಿ ಪ್ರತಿಯೊಂದು ಕೆಲಸ ನಾವು ಜನರ ಜೊತೆ ಇದ್ದು ನಾವು ಮಾಡಿದ್ದೀವಿ ನಿಮಗೆ ಗೊತ್ತಿದೆ ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರ ಇರಲಿಲ್ಲ ಅಂದ್ರೆ ನಿಜವಾಗ್ಲೂ ಆಗ್ತಿರಲಿಲ್ಲ ನಿಜವಾಗ್ಲೂ ನೀವು ನನ್ನ ನಿಮ್ಮ ಮನೆ ಮಗಳು ನಿಮ್ಮ ತಂಗಿ ತರ ನೋಡ್ಕೊಂಡಿದ್ದೀರ ಈಗ ಮುಂದೆ ನಿಮಗೆ ಗೊತ್ತಿದೆ 100 ತಿಂಗಳು ಆದ್ಮೇಲೆ ನಮ್ಗೀಗ ಒಂದು ಎಕ್ಸಾಮ್ ಬರ್ತಾ ಇದೆ ಪರೀಕ್ಷೆ ಬರ್ತಾ ಇದೆ ನಿಜವಾಗ್ಲೂ ಜನ ಹೇಳ್ತಿದ್ದಾರೆ ಈ ಕೋವಿಡ್ ಟೈಮ್ ಅಲ್ಲಿ ನಮಗೆ ಅನ್ನ ಭಾಗ್ಯನೇ ನಮಗೆ ಸೇವ್ ಮಾಡಿದ್ದು ಅಂತ ಊಟಕ್ಕೆ ಅನ್ನ ಇರಲಿಲ್ಲ ಪ್ರತಿಯೊಂದು ಸ್ಕೀಮನು ಅಷ್ಟೇ ಏನೇನು ಭರವಸೆಗಳು ನಾವು ಹೇಳಿದ್ವು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದೆಲ್ಲ ನಾವು ನೀಡಿದ್ವಿ ಈಗ ಮುಂದೆ ನಾವು ಪ್ರತಿಯೊಬ್ಬರು ಅಷ್ಟೇ ಕಷ್ಟಪಟ್ಟು ನಾವು ಕೆಲಸ ಮಾಡಬೇಕು ಖಂಡಿತ 100% ನಮ್ಮ ಕಾಂಗ್ರೆಸ್ ಪಕ್ಷನೇ ಬರೋದು ಅಂತ ಜನ ತೀರ್ಮಾನ ಮಾಡಿದ್ದಾರೆ ರಸ್ತೆ ಗುಂಡಿಗೆ ನೋಡಿ ಎಷ್ಟು 20,000 ಕೋಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ನಮಗೂ ಈಗ ಮಾಡ್ತಿರೋ ಕೆಲಸನೂ ಅಷ್ಟೇ ನಿಮಗೆ ಗೊತ್ತಿರ್ಬೋದು ಮತ್ತೆ ನಮ್ಮ ಕಾರ್ಪೊರೇಟ್ ನಿರ್ವಹಣೆ ಇರ್ಬೋದು ನಾಗರಾಜ್ ಇರ್ಬೋದು ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ತಂದೆಯವರು ನಾವು ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿದ್ದೀವಿ ಈ ಫಂಡ್ಸ್ ನಿಜವಾಗ್ಲೂ ಸ್ಯಾಂಕ್ಷನ್ ಮಾಡ್ಸೋಕೆ ಎಷ್ಟು ಕಷ್ಟ ಆಯ್ತು ಅಂತ ನೀವು ಗೊತ್ತಿರ್ಬೋದು ಅದಕ್ಕೆ ಜನರಿಗೆ ಸ್ಯಾನಿಟರಿ ಆಗಿರ್ಲಿ ರೋಡ್ ಆಗಿರ್ಲಿ ಪಾರ್ಕ್ ಆಗಿರ್ಲಿ ಸ್ಕೂಲ್ಸ್ ಪ್ರತಿಯೊಂದು ಮಗುವು ಎಜುಕೇಶನ್ ಚೆನ್ನಾಗಿ ಸಿಗಬೇಕು ಅಂತ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ ನಾವು ಇಂಪ್ರೂವ್ ಮಾಡ್ತಾ ಇದ್ದೀವಿ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಸಹ ನಾನು ಗಾಂಧೀಜಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಡೊನೇಟ್ ಮಾಡಿ ಅಂತ ನಾವು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಾವು ಮಕ್ಕಳಿಗೆ ಬುಕ್ಸ್ ಕೊಟ್ವಿ ಬ್ಯಾಗ್ಸ್ ಕೊಟ್ವಿ ಆಮೇಲೆ ನೀವು ಗೊತ್ತಿದೆ ಬಿಜೆಪಿ ಅವರು ಏನೇನು ಮಾಡ್ತಾರೆ ಅಂತ ಈಗ ನಮ್ಮ ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ ಹಿಂದೆ ಅಂತ ನಿಮಗೂ ಗೊತ್ತಿದೆ ನನ್ನ ಬಗ್ಗೆ ನಿಮಗೂ ಗೊತ್ತಿದೆ ಯಾರ್ಯಾರು ಒಂದಿವಸ ನಾನು ತೊಂದರೆ ಕೊಟ್ಟಿದ್ದೀರ ಒಂದ್ ಪೈಸೆ ಕೇಳಿದ್ದೀರ ಇಲ್ಲ ನಾನು ಚಿಕ್ಕ ವಯಸ್ಸಿಂದ ಜನ ಸೇವೆ ಮಾಡಬೇಕು ಅಂತ ಬಂದ್ಬಿಟ್ಟಿತ್ತು ಯುಎಸ್ ಅಲ್ಲಿ ಇದ್ದಾಗ ದೇಶ ಸೇವೆ ಮಾಡಬೇಕು ಅಂತ ವಾಪಸ್ ಬಂದೆ ನಿಜವಾಗ್ಲೂ 4.5 ವರ್ಷ ಹೇಗೆ ಕಳೆಯಿತು ಅಂತ ನನಗೆ ಗೊತ್ತಿಲ್ಲ ಈಗ ಒಂದು 3 ತಿಂಗಳು ನಾವೆಲ್ಲರೂ ಈಗ ಕಷ್ಟ ಪಡಬೇಕು ಏನ್ ಕಷ್ಟ ಇದ್ರು ನೀವು ಜನರ ಹತ್ರ ಹೋಗಿ ನಾವು ಸ್ವಲ್ಪ ಕನ್ವಿನ್ಸ್ ಮಾಡ್ಬೇಕು ಯಾಕಂದ್ರೆ ಈಗ ನಾವು ಸ್ವಲ್ಪ ಕಷ್ಟಪಟ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ 100% ಬಂದೇ ಬರುತ್ತೆ ನಾನು ಇವತ್ತು ಒಂದೇ ಸುತ್ತ ಎರಡ್ ಮಾತು ಮುಗಿಸ್ತೀನಿ ಈಗ ಬಹಳ ಜನ ಹಾಗೆ ಮಾತಾಡಿದ್ದಾರೆ ನನ್ನ ವಿಷಯನ ರಿಪೀಟ್ ಮಾಡಕ್ ಹೋಗಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು ಪ್ರತಿಯೊಂದು ಮನೆ
ಅಲ್ಲಿ ನಡೆಸುವ ಮಹಿಳೆಯಲ್ಲಿ 2000 ರೂಪಾಯಿ ನಾವು ಕೊಡ್ತೀವಿ ಅಂತ ನಮ್ಮ ಪಕ್ಷದಲ್ಲಿ ವಿಚಾರ ಮಾಡಿ ಆಮೇಲೆ 200 ಯೂನಿಟ್ ನಿಮಗೆ ಗೊತ್ತು ಬೆಲೆ ಏರಿಕೆ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಿದೆ ಕರೆಂಟ್ ಬಿಲ್ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಿದೆ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಿದೆ ದೊಡ್ಡದಾಗಿ ಹೇಳುವ ಅಂತ ಬಂದ ಅಚ್ಚೆಗೆ ಅದಾನೆ ಅಂಬಾರಿ ಅಂತ ಹೇಳ್ತಾ ಇದ್ರಿ ಅದೇ ಆಯ್ತು ಅದಾನೆ ಅವ್ರ ಪರಿಸ್ಥಿತಿ ನೀವೇ ನೋಡ್ರಿ ಈಗ ಪ್ರತಿಯೊಂದು ಮನೆ 200 ಯೂನಿಟ್ ಕರೆಂಟ್ ಬಿಲ್ ಉಚಿತವಾಗಿ ನಾವು ಕೊಡ್ತೀವಿ ಅಂತ ನಾವು ಭರವಸೆ ನಾವು ಕೊಡ್ತೀವಿ ನಾನು ಸೊ ಈಗ ನಾವು ಪ್ರತಿಯೊಬ್ಬರಿಗೂ ಹೋಗಿ ಮನೆ ಮನೆ ಹೋಗಿ ನಾವು ಜನರಿಗೆ ಈ ಮಾತನ್ನ ನಾವು ಕಲಿಸಬೇಕು ಮತ್ತೊಮ್ಮೆ ನಾನು ಎಲ್ರಿಗೂ ನಾನು ವಂದಿಸುತ್ತ ನಾನು ಎರಡು ಮಾತು ಹೋಗುತ್ತೇನೆ ಜೈ ಜೈ ಕರ್ನಾಟಕ ಜೈ ಕಾಂಗ್ರೆಸ್ with the government. You and I also expecting the another government is coming within 3 or 4 months. That government should be Congress government. Congress government must come. For that purpose we have to work very, very hard. I have contacted this Block President Sri Arun and Chair Dwar. In this assembly constituency, how many booths are here? 210. 211 booths are here. Note 10, 11 booths are here. Then, out of that 211 booths, who are the both persons can you able to raise your hand? Only both persons. What are they? It's attending only 50 or 60 out of this. Next time I am coming to attend in the both level committees. Both persons, so both persons should Arun and Chair Dwar should become I will also attend that. Last election, sorry, how we are attending, go to only 2,887 votes. Margin. This time, if you are all working together, it will be raised up to 20,000. It will be all of it. Tomorrow there is another 3 meetings is collected. Day after tomorrow there is 2 meetings is also there. Anyway, our aim, that is Congress Committee aim, is to win in Karnataka election. South, in Karnataka South, there is 8 assembly constituencies. Last time we got only win. The next in Karnataka government should be Congress government. They should be Congress government. Thanking you, I am stopping my speech.